ಚತುರಾಕಾರದ ಕಾಗದದಿಂದ ಒಂದು ಸಮಭುಜ ಪಂಚಕೋನವನ್ನು ಯಾವುದೇ ಅಳತೆ ಮಾಡದೇನೆ ಹೇಗೆ ಮಾಡಬಹುದು ಎಂಬುದನ್ನು ನಾವು ಈ ಪ್ರಯೋಗದಲ್ಲಿ ಕಲಿಯುವ. ಇದಕ್ಕಾಗಿ ಬಣ್ಣದ ಕಾಗದ ಹಾಗೂ ಪೆನ್ಸಿಲ್ ಇದ್ದರೆ ಸಾಕು. ಚತುರಾಕಾರದ ಪಂಚಕೋನದ ಕಾಗದ ಹೀಗಿದೆ. ಮೊದಲಿಗೆ ಚತುರಾಕಾರದ ಕಾಗದವನ್ನು ಅರ್ಧಕ್ಕೆ ಮಡಚಿ. ಇಲ್ಲಿ ಎರಡು ಆಯತಾಕಾರಗಳು ದೊರೆಯುವು. ಇಲ್ಲೇ ಒಂದು ಆಯತಾಕಾರದ ಕರ್ಣರೇಷೆಗುಂಟ ಕಾಗದವನ್ನು ಮಡಚಿ, ಪೆನ್ನಿನಿಂದ ಗುರುತಿಸಿ. ಮಧ್ಯರೇಷೆಯನ್ನು ಕೂಡ ಇದೇ ರೀತಿಯಾಗಿ ಗುರುತಿಸಿಡಿ. ಆಮೇಲೆ ಅದರ ಅರ್ಥವನ್ನು ಕೂಡ ಮಡಚಿ. ಇದು ಪಂಚಕೋನದ ಒಂದು ಭುಜವಾಗುವುದು. ಅರ್ಧದಲ್ಲಿ ಗುರುತಿಸಿದ ಬಿಂದುವನ್ನೇ ಉಪಯೋಗಿಸಿ ಎರಡನೇ ಬದಿಗೆ ಕಾಗದ ಒಯ್ದು ಮಡಚಿ. ಇದನ್ನು ಪೆನ್ನಿನಿಂದ ಗುರುತಿಸಿಕೊಳ್ಳಿ. ಈಗ ಈ ಗೆರೆಗುಂಟ ಕಾಗದವನ್ನು ಮಡಚಿ. ಇವು ಪಂಚಕೋನದ ಎರಡು ಭುಜಗಳು. ಮಧ್ಯದಲ್ಲಿ ಇದನ್ನು ಮಡಚಿ ಹಾಗೂ ಮೇಲಿನ ಭುಜವನ್ನು ಎರಡನೇ ತುದಿಯವರೆಗೆ ತಂದು ಮಡಚಿ. ಇದು ಪಂಚಕೋನದ ಮಧ್ಯಬಿಂದು. ಈಗ ಈ ಮಧ್ಯಬಿಂದುವಿನ ಸುತ್ತಲೂ ಐದು ಸಲ ತ್ರಿಕೋನಗಳನ್ನು ಮಡಿಸುತ್ತಾ ಹೋಗಿ. ತ್ರಿಕೋನಗಳು ಒಂದರ ಮೇಲೆ ಒಂದರಂತೆ ಮಡಿಸದೆ ರಿಬ್ಬನ್ ತರಹ ಒಂದು ಮುಂದೆ ಹಾಗೂ ಒಂದು ಹಿಂದೆ ಹೀಗೆ ಮಾಡಿದರೆ ಅದನ್ನು ಕತ್ತರಿಸಲು ಬಹು ಸುಲಭ. ತ್ರಿಕೋನದ ಮಗ್ಗಲಲ್ಲಿಯ ಹೆಚ್ಚಿನ ಕಾಗದವನ್ನು ಕತ್ತರಿಂದ ಕತ್ತರಿಸಿ ಬೇರ್ಪಡಿಸಿ. ಈಗ ಪಂಚಕೋನವು ತಯಾರಾಯಿತು. ಯಾವುದೇ ಸ್ಕೇಲ್ ಇಲ್ಲದೆ ಅಳತೆ ಮಾಡಲಾರದೆ ಪಂಚಕೋನವನ್ನು ಮಾಡುವ ಬಗ್ಗೆ ನಿಮಗೆ ಹಿಡಿಸಿರಲು ಸಾಕು. ಇದು ಚದುರಾಕಾರದ ಕಾಗದ ಹಾಗೂ ಇದು ಪಂಚಕೋನಾಕಾರದ ಕಾಗದ.